ನಮಸ್ಕಾರ, ಉದಯನ್ಸ್ ಕರ್ನಾಟಕಕ್ಕೆ ಸ್ವಾಗತ. ಪ್ರವಾಹ ಪರಿಸ್ಥಿತಿಯನ್ನು ಎದುರಿಸುವಲ್ಲಿ ರಾಜ್ಯ ಸರ್ಕಾರ ವಿಫಲಗೊಂಡಿದೆ. ಇದರಿಂದ ಕಾಂಗ್ರೆಸ್ ನಾಯಕರು ಬೆಳಗಾವಿಯಲ್ಲಿ ಅತಿ ಶೀಘ್ರದಲ್ಲಿಯೇ ಪ್ರತಿಭಟನೆ ನಡೆಸಲಿದ್ದೇವೆ ಎಂದು ಮಾಜಿ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ. ಬೆಳಗಾವಿಯಲ್ಲಿ ಮಾಧ್ಯಮಗಳೊಂದಿಗೆ ಮಾತನಾಡಿದ ಮಾಜಿ ಸಚಿವ ಸತೀಶ್ ಜಾರಕಿಹೊಳಿ, ರಾಜ್ಯ ಸರ್ಕಾರ ಸಂತ್ರಸ್ತರಿಗೆ ಕೇವಲ 10,000 ರೂಪಾಯಿ ಕೊಟ್ಟು ಕೈ ಕಟ್ಟಿ ಕುಳಿತಿದೆ. ಬಾಡಿಗೆ, ಶೆಡ್ ನಿರ್ಮಾಣ ಮತ್ತು ಮನೆ ನಿರ್ಮಾಣಗಳಿಗೆ 5,00,000 ಘೋಷಣೆಯ ಭರವಸೆ ಹುಸಿಯಾದಂತಿದೆ. ಇದರ ಬಗ್ಗೆ ಇನ್ನೂವರೆಗೆ ಯಾವುದೇ ಕ್ರಮ ಕೈಗೆತ್ತಿಕೊಂಡಿಲ್ಲ. ಇನ್ನು ಬೆಳೆಹಾನಿಗೆ ಅಲ್ಪ ಪರಿಹಾರ ಘೋಷಿಸಿದ್ದಾರೆ, ಆದರೆ ಸಮೀಕ್ಷೆ ನಡೆಸಿಲ್ಲ ಎಂದು ವಿಷಾದ ವ್ಯಕ್ತಪಡಿಸಿದರು. ಈ ಸರ್ಕಾರ ಜನರ ಪರ ನಿಲ್ಲುವ ಬಗ್ಗೆ ನಮಗೆ ಅನುಮಾನವಿದೆ. ಕಳೆದ ಬಾರಿ ಬಿಜೆಪಿ ಸರ್ಕಾರವಿದ್ದಾಗ ಕೇಂದ್ರದ ಗಮನ ಸೆಳೆಯುವಲ್ಲಿ ಸಂಸದರು ವಿಫಲರಾಗಿದ್ದರು. ಈ ಬಾರಿಯೂ 25 ಜನ ಸಂಸದರಿದ್ದರೂ ಕೇಂದ್ರ ಸರ್ಕಾರದ ಮೇಲೆ ಒತ್ತಡ ಹೇರುವಲ್ಲಿ ವಿಫಲರಾಗಿದ್ದಾರೆ ಎಂದು ಆರೋಪಿಸಿದರು. ರಾಜ್ಯದಲ್ಲಿ ಕೇಂದ್ರದಲ್ಲಿ ಒಂದೇ ಸರ್ಕಾರವಿದ್ದರೆ ಅಭಿವೃದ್ಧಿ ಆಗುತ್ತದೆ ಎನ್ನುವುದು ಎಲ್ಲರ ಭ್ರಮೆ ಇತ್ತು. ಇದೀಗ ಅದು ಹುಸಿಯಾಗಿದೆ. ಇದೀಗ ಸರ್ಕಾರದ ಗಮನ ಸೆಳೆಯಲು ಕಾಂಗ್ರೆಸ್ ಪಕ್ಷ ಮುಂದಾಗಲಿದ್ದು ಪ್ರತಿಭಟನೆ ಮಾಡಲಿದ್ದೇವೆ. ಶೀಘ್ರದಲ್ಲಿಯೇ ಪ್ರತಿಭಟನೆ ದಿನಾಂಕ ನಿಗದಿಗೊಳಿಸಲಿದ್ದೇವೆ ಎಂದರು. ಈಗಲ್ಲ, ಯಾವಾಗಲೂ ಹಾಗೆ, ಅವರು ಹಿಂದೆ ಕೂಡ ಅವ್ರದೇ ಸರ್ಕಾರ ಇತ್ತು. ಯಾವ ಈಗ 25 ಇದ್ದಾರೆ, ಅವಾಗ 17 ಜನ ಇದ್ದಾರೆ. ಅವಾಗ ಕೂಡ ಇವರು ಕೇಂದ್ರಕ್ಕೆ ಪರಿಹಾರ ಕೊಡಿಸುವಲ್ಲಿ ನಮ್ಮ ಸರ್ಕಾರ ಕಾಂಗ್ರೆಸ್ ಇದ್ದಾಗ ಕೂಡ ಅವಾಗ ವಿಫಲರಾಗಿದ್ದಾರೆ. ಈಗಂತೂ ಪ್ರಶ್ನೆ ಇಲ್ಲ. ಮೋದಿ ಅವರು ಮೊನ್ನೆ ಬೆಂಗಳೂರಿಗೆ ಬಂದರು, ಆವಾಗ ಏನು ಕೂಡ ಇದ್ರ ಬಗ್ಗೆ ಚಕಾರ ಶಬ್ದನೇ ಇರ್ತಿಲ್ಲ ಅಂತಾರೆ. ಹೇಳ್ತಾರೆ ಎಂತ ಇವರು ಅದನ್ನು ಆಗಲ್ಲ ಅಂತ ಇವರು ಸಾಬೀತು ಮಾಡಿದ್ದಾರೆ. ಎಲ್ಲರದು ಒಂದು ಭ್ರಮೆ ಇತ್ತು, ಕೇಂದ್ರ ರಾಜ್ಯ ಸರ್ಕಾರ ಇದ್ದರೆ ಎರಡೂ ಈಸಿ ಕೆಲಸ ಅಂತ. ಇವರು ಯಡಿಯೂರಪ್ಪನ ಸರ್ಕಾರ ಇದಾಗಲ್ಲ ಅನ್ನೋದು ಒಂದು ಸಂದೇಶವನ್ನು ಕಳಿಸಿದ್ದಾರೆ. ಅದು ಹೇಳಿದಲ್ಲ, ಒಂದು ಪ್ರತಿಭಟನೆ ಮಾಡಲಿಕ್ಕೆ ನಾವು ಡಿಸಿಷನ್ ತೊಗೋತಿದ್ವಿ. ಆ ಡೇಟ್ ಫಿಕ್ಸ್ ಮಾಡಬೇಕು, ಎಲ್ಲ ನಮ್ಮ ನಾಯಕರು ಬರ್ತಾರೆ.